ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಈ ಸರಿ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಎಷ್ಟೆಲ್ಲ ಆಫರ್ಗಳು ಎಲ್ಲ ಕಡೆ ಕೊಡ್ತಿದ್ದಾರೆ ನಿಮ್ಗೆ ಗೊತ್ತು. ಸೊ ಅಮೆಝಾನ್, ಫ್ಲಿಪ್ಕಾರ್ಟ್ಸ್, ಆನ್ಲೈನ್ ಅಲ್ಲದೆ ನಿಮಗೆ ಶಾಪಲ್ಲೂ ಕೂಡ ನಿಮಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಇವಾಗ ಆಫರಲ್ಲಿದ್ದಾವೆ. ಸೊ ಇದೇ ಆಫರ್ನಲ್ಲಿ ನಾನೊಂದು ಪ್ರೆಸ್ಟೀಜ್ ಕುಕ್ಕರ್ ತೊಗೊಂಡಿದ್ದೀನಿ ವಿತ್ ಪ್ಯಾನ್ ಲಿಡ್ ಒಂದೇ ಇರುತ್ತೆ, ಆದರೆ ಪ್ಯಾನ್ ಮತ್ತು 5 ಲೀಟ್ರದ್ದು ಕುಕ್ಕರ್ದು ಶೀಟ್ ಎರಡಿದೆ. ಸೊ ನಾನು ಇದೊಂದು ತೊಗೊಂಡೆ. ನನ್ನ ಹತ್ರ ಕುಕ್ಕರ್ ಭಾಳ ಸಣ್ಣದಿತ್ತು, ಇನ್ನೊಂದು ಇರಲಿ ಅಂಥೇಳಿ ಒಂದು ಕುಕ್ಕರ್, ಇನ್ನೊಂದು ನಂದು ಹಾಳಾಗಿತ್ತು, ಹಂಗಾಗಿ ಇದನ್ನು ತೊಗೊಂಡೆ. ಇದು ಈ ಸತಿ ಆಫರ್ನಲ್ಲಿ ನಮ್ಮ ಯಜಮಾನರು ತೊಗೊಂಬಂದರು. ಬಟ್ ಇದ್ರದ್ದು ಒಂದೇ ಒಂದು ಏನೊಂದು ಚೆನ್ನಾಗಿರೋದು ಅಂತಂದರೆ ಇದ್ರ ಮೇಲಿಂದಿರೋದು ಲಿಡ್ಡು. ನಾನು ನಿಮಗೆ ಅದು ತೋರಿಸ್ತೀನಿ ತೆಗೆದ್ಮೇಲೆ. ಸೊ ನಿಮ್ಮ ಎದುರಿಗೆ ಇದೊಂದು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ನಾನು. ಸೊ ತೊಗೊಂಡಿರೋದು ಒಂದು ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ. ಸೊ ನೀವು ಇಂಥ ಆಫರ್ನಾಗಿದ್ದಾಗ ಏನಾದರೂ ಪ್ರಾಡಕ್ಟ್ಸು, ದೊಡ್ಡ ದೊಡ್ಡ ಸಾಮಾನು, ಮಿಕ್ಸಿ, ಫ್ರಿಜ್ಜು, ಟಿ ವಿ ಇಂಥವೆಲ್ಲ ಭಾಳ ಆಫರ್ನಲ್ಲಿದ್ದಾವೆ. ಸೊ ನೀವು ತೊಗೋಬೋದು. ಸೊ ಏನಾದರೂ ತೊಗೋಬೇಕಂದ್ರೂ ಇಂಥ ಅವಕಾಶಗಳು ಸಿಕ್ಕಾಗ ಒಂದೊಂದು ತೊಗೋತಾ ಹೋದರೆ ಒಳ್ಳೆಯದಂತ ನನಗನ್ನಿಸ್ತದೆ. ಸೊ ನೋಡಿರಿ, ನಾನು ಇದು ಓಪನ್ ಮಾಡಕತ್ತೀನಿ. ಇದರಲ್ಲಿ ಕಾಮನಾಗಿ ಒಂದು ಮೇಲಿಂದ ವಿಸಲ್ ಇದೆ, ಇದು ಕೆಳಗಡೆ ಇರಕ್ಕಿರುತ್ತೆ, ನಿಮ್ಗೆ ತೋರಿಸ್ತೀನಿ ನಾನು ಲಾಸ್ಟಿಗೆ. ಸೊ ಇದು ಲಿಡ್ಡು. ಲಿಡ್ಡಿಂದ ಏನು ಸ್ಪೆಷಾಲಿಟಿ ಅಂದರೆ ಫ್ರೆಂಡ್ಸ್, ಇದು ಲಿಡ್ಡಲ್ಲಿ ನೋಡಿರಿ, ಇದು ಒಂಥರ ತೆಗ್ಗಿದೆ. ಆ ತೆಗ್ಗಿರೋದ್ರಿಂದನೇ ಇದ್ರದ್ದು ಒಂದು ಇದು ಅಂದರೆ, ನೀವು ಕುಕ್ಕರಲ್ಲಿ ಏನಾದರೂ ಇಟ್ಟರೆ ಉಕ್ಕಿದಾಗ ಎಷ್ಟೊಂದು ಸತಿ ಏನಾಗುತ್ತೆ ಅಂದರೆ ಸಿಟಿಯಿಂದ ಹೊರಗೆ ಬರ್ತಿರ್ತದಲ್ಲ, ಸೊ ಅದು ಹೊರಗೆ ಬರದೇ ಇರೋಂಗೆ ಅಲ್ಲೇ ನಿಂತ್ಕೊಳ್ಳಿಕ್ಕೆ. ಸೊ ಇದು ಒಂದು ಸ್ವಲ್ಪ ಇದರಲ್ಲಿ ಏನು ಮಾಡಿದ್ದಾರೆ ನೋಡಿರಿ, ಇಲ್ಲಿ ತೋರಿಸ್ತೀನಿ. ಈ ಥರ ತೆಗ್ಗಾಗಿದೆ ನೋಡಿರಿ, ಇಲ್ಲೊಂದು ಸ್ವಲ್ಪ ಹಿಂಗೆ ತೆಗ್ಗಾಗಿದೆ ಅಲ್ಲ, ಅದೇ ಒಂದು ಇದು. ಇದಕ್ಕೆ ಕೆಳಗಡೆ ಗ್ಯಾಸ್ ಸ್ಟೌವ್ ಮೇಲೆಲ್ಲ ಏನು ಚೆಲ್ಲೋದಿಲ್ಲ. ಸೊ ಫಸ್ಟಿಗೆ ಇದು ಪ್ಯಾನು, ಇದು 3 ಲೀಟ್ರದ್ದಿದೆ, ಅದು 5 ಲೀಟ್ರದ್ದು ಕುಕ್ಕರು. ಸೊ ಪ್ರೆಸ್ಟೀಜ್ ಅಂದರೆ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಹೆವಿ ಬಾಟಮ್ಮು ಚೆನ್ನಾಗಿದೆ ಇದು. ಸೊ ಈ ಥರ ನಮ್ಮಲ್ಲಿ ಪ್ಯಾನ್ ಇರಲಿಲ್ಲ. ಸೊ ಇದು ಕುಕ್ಕರು, ಅದು 5 ಲೀಟರ್ದಿದೆ. ಇದ್ರೊಳಗೆ ನೀವೇನು ಮಾಡ್ಬೋದು ಅಂತಂದರೆ ಎರಡೆರಡು ಒಳಗಡೆ ಎರಡು ಏನಾದರೂ ಬೇಳೆ, ಅಕ್ಕಿ, ಸೊ ಆಲೂಗಡ್ಡೆ ಇಂಥದ್ದೇನಾದರೂ ಎರಡೆರಡು ಸತಿ ಎರಡೂ ಒಂದೇ ಸತಿ ಇಟ್ಕೊಂಡು ನೀವು ಬಾಯ್ಲ್ ಮಾಡ್ಕೋಬೋದು. ಸೊ ಅದು ಸಲುವಾಗಿ ಅದು ಫಸ್ಟಿಗೆ ಒಂದು ತೋರಿಸಿದ್ಮೇಲೆ ಅದು ಕೊಟ್ಟಿರೋದು, ನಿಮ್ಗೆ ಹಾಕಿ ತೋರಿಸ್ತೀನಿ ಅನ್ಸತ್ತೆ. ಸೊ ನೋಡಿರಿ, ಚೆನ್ನಾಗಿತ್ತು, ಹೆವಿಲಿ ಇತ್ತು, ಒಜ್ಜಿ ಇದೆ, ಆಮೇಲೆ ಲಿಡ್ಡು ನೋಡಿರಿ ಚೆನ್ನಾಗಿತ್ತು. ಬಟ್ ಹೊಸದಾಗಿತ್ತಲ್ಲ, ಭಾಳ ಟೈಟ್ ಇತ್ತು, ಸೊ ನಿಧಾನಾಗಿ ಕೂತ್ಕೊಂತು. ಸೊ ಲಿಡ್ಡು ಅಷ್ಟೇ, ಹ್ಯಾಂಡಲು ಅಷ್ಟೇ. ಎಷ್ಟು ಚೆನ್ನಾಗಿದೆ ಅಂದರೆ ಹೈಟಲ್ಲಿದೆ, ಮೊದಲಿಂದ ಕುಕ್ಕರಲ್ಲಿಗಿಂತ ಇದು ಕುಕ್ಕರ್ ಮೇಲಿದೆ, ನೋಡ್ಬೋದು. ಹೊಸ ಮೊದಲಿನ ಮಾಡೆಲ್ಗಿಂತ ಇದೊಂದು ಮಾಡೆಲ್ ಡಿಫ್ರೆಂಟ್ ಆಗಿದೆ. ಇದ್ರದ್ದು ವಿಸಲ್ ನಾನು ಹಾಕಿ ತೋರಿಸ್ತಿದ್ದೀನಿ. ವಿಸಲಿಂದ ಏನಾದರೂ ಹೊರಗಡೆ ಬಂದರೆ ಸೊ ಗ್ಯಾಸ್ ಸ್ಟೌವ್ ಮೇಲೆ ಬಿಡೋಲ್ಲ ಅನ್ಕೋತೀನಿ. ಸೊ ಯೂಸ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಸೊ ಮುಂದೆ ನನ್ನ ವೀಡಿಯೋಸಲ್ಲಿ ನೀವು ಯಾವಾಗಾದರೂ ಇದನ್ನು ನೋಡ್ಬೋದು. ಸೊ ಅದೇ ರೀತಿ ಇದು ಪ್ಯಾನಿಗೂ ಇದೇ ಲಿಡ್ನೇ ಯೂಸ್ ಮಾಡ್ಕೋಬೇಕು. ಸೊ ಒಂದು ಬಾಟಮ್ಮು, ಒಂದು ಎರಡು ಬಾಟಮ್ ಇದ್ದರೆ ಒಂದು ಟಾಪ್ ಇದೆ ಅದಕ್ಕೆ. ಸೊ ಆಫರಲ್ಲಿ ಪ್ರೈಸ್ ಎಷ್ಟು ಬಂತಂತ ನಂಗೆ ಗೊತ್ತಿಲ್ಲ, ನೀವು ಒಂದ್ಸತಿ ಆನ್ಲೈನಾಗ ಚೆಕ್ ಮಾಡ್ಬೋದು ಅಥವಾ ನೀವು ಎಲ್ಲಾದರೂ ಶಾಪ್ ಹತ್ರ ಹೋಗಿ ನೋಡ್ಕೊಂಡು ತರ್ಬೋದು. ಸೊ ಪ್ಯಾನ್ ಒಂದ್ಸತಿ ಯೂಸ್ ಮಾಡ್ತೀನಿ, ಏನಾದರೂ ನಮಗೆ ಸಣ್ಣ ಸಣ್ಣದ ಫ್ರೈಡ್ ಐಟಮ್ಸು, ಚಿಕನ್ನು ಫ್ರೈಸು ಆ ಥರ ಏನಾದರೂ ಮಾಡೋಕ್ಕೆ, ಗ್ರೇವಿ ಟೈಪ್ ಮಾಡೋಕ್ಕೆ ಈ ಪ್ಯಾನ್ ಯೂಸ್ ಆಗುತ್ತೆ. ಸೊ ಏನಾದರೂ ರೈಸ್ ಐಟಮು, ಜೀರಾ ರೈಸು ಅಂಥವೆಲ್ಲ ಮಾಡೋಕ್ಕೆ ಇದು ಈ ಥರ ಪ್ಯಾನ್ ಇದ್ರೇ ಚಲೋ ಅನ್ಕೋತೀನಿ ನಾನು ಮಾಡೋಕ್ಕೆ. ಸೊ ಹೆವಿ ಇತ್ತು ಫ್ರೆಂಡ್ಸ್, ಭಾಳ ಟೈಟಾಗಿತ್ತು ಸ್ಟಾರ್ಟಿಂಗಲ್ಲ, ಫಸ್ಟ್ ಡೇದಾಗ ಸ್ವಲ್ಪ ಮಾಡ್ತಾ ಮಾಡ್ತಾ ಇದಾಗ್ಬೋದು. ಸೊ ಹೆವಿಯಾಗಿ ಒತ್ತಿ ನಾನು ಯೂಸ್ ಮಾಡಿದೆ ಇದನ್ನು. ಸೊ ಎರಡು ತೊಗೊಂಡಿದ್ದೀನಿ ನಾನು. ಸೊ ಅದ್ರ ಜೊತೆ ಇದೊಂದು ಪ್ಲೇಟ್ ಸಿಸ್ಟಮ್ ಕೊಟ್ಟಿದ್ರಲ್ಲ, ಅದನ್ನು ಏನು ಮಾಡೋಕ್ಕಂತಂದರೆ ಇದು ಬಾಟಮಲ್ಲಿ ಕೆಳಗಡೆ 5 ಲೀಟ್ರದ್ದೇನು ಕುಕ್ಕರ್ ಇದೆ ಅಲ್ಲ, ಅದ್ರ ಕೆಳಗೆ ನಾವು ಇಟ್ಟು ಅದ್ರದ್ದು ನೀರು ಹಾಕಿ ಅದ್ರ ಮೇಲೆ ಬೇಕಾದರೆ ಏನಾದರೂ ನಾವು ಸಾಮಾನುಗಳನ್ನು ಒಂದು ಬೇರೆ ಒಂದು ಪಾತ್ರೆನಾಗ ಹಾಕಿ ಅದು ತೊಳೆದು ನಾವು ಇಟ್ಕೋಬೋದು. ಡೈರೆಕ್ಟ್ ಕುಕ್ಕರಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಇದನ್ನು ಇಟ್ಟು ಮೇಲೆ ನಾವು ಇನ್ನೊಂದು ಬೊಗಣಿ ಅದರ ಏನಾರ ಒಂದು ಪಾತ್ರೆ ಇಟ್ಟು ಸೊ ಅಡುಗೆನ ಮಾಡ್ಕೋಬೋದು. ಅದಕ್ಕೆ ಇದು ಕೊಟ್ಟಿರ್ತಾರೆ. ಸೊ ಇದೊಂಥರ ಸ್ಟ್ಯಾಂಡ್ ಥರ ಕೆಳಗಡೆ ಅಂಟ್ಕೋಬಾರ್ದಂತ. ಸೊ ನೀರು ನಿಂದಿರಲಿ ಅಂತ ಕೆಳಗಡೆ ನೀರು ಹಾಕಿ ನಾವು ಮಾಡ್ಕೋಬೋದು. ಒಂದ್ಸತಿ ತೋರಿಸ್ತೀನಿ ನಾನು ನಿಮಗೆ. ಸೊ 2-3 ಒಟ್ಟಿಗೆ ಯಾವ ರೀತಿ ನಾವು ಇದರಲ್ಲಿ ಅಡುಗೆ ಮಾಡ್ಬೋದು ಅಂತ. ಸೊ
ಸೊ ಈ ಹಬ್ಬಕ್ಕೆ ನಮ್ಗೆ ಇದೊಂದು ಆಯಿತು. ಸೊ ಇನ್ನೊಂದು ನಾನು ತೊಗೊಂಡಿದ್ದೀನಿ, ಏನಂತೇಳಿ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್.